ಅದು ಒಂದು ಮಾತಿದೆ ಏನಂತಂದ್ರೆ, ಈ ರೈತರು ಕಷ್ಟಪಟ್ಟು ಬೆಳೆ ಬೆಳೀತಾರೆ, ಆ ಬೆಳೆ ಬೆಳೆದಾಗ ಸರಿಗೆ ಸಮಯಕ್ಕೆ ಸರಿಯಾಗಿ ಬೆಲೆ ಸಿಗಲ್ಲ, ಅಥವಾ ಇನ್ನೇನೋ ಒಂದು ಬರುತ್ತೆ, ಮಳೆ ಬರುತ್ತೆ, ಮತ್ತೊಂದಾಗುತ್ತೆ. ಅದ್ರ ಜೊತೆಗೆ ಈ ಬೆಳೆ ಬೆಳಿಲಿಕ್ಕೆ ಅಂತ ಒಂದಷ್ಟು ಅಲ್ಲಿ ಇಲ್ಲಿ ಸಾಲ ಸೌಲಭ್ಯ ಮಾಡ್ಕೊಂಡಿರ್ತಾರೆ, ಕೆಲವು ವಿಮೆ ಕಂಪ್ನಿಗಳಿಂದ ವಿಮೆನ ಪಡೆದುಕೊಂಡಿರ್ತಾರೆ. ಇದೆಲ್ಲವೂ ಆದ್ಮೇಲೆ ಬರ್ತಾರಲ್ಲ ಬಂದ್ಬಿಟ್ಟು ಇವರ ಜೀವ ಹಿಂಡ್ತಾರಲ್ಲ, ಇದೆಲ್ಲ ಒಂದ್ ಕಡೆ ರೈತರಿಗೆ ರೋಸ್ ಹೋಗಿರುತ್ತೆ. ಇದೇ ವಿಚಾರವಾಗಿ ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸಪುರದಲ್ಲಿ ಬಂದ್ಗೆ ಕರೆ ನೀಡಿರ್ತಾರೆ ರೈತ ಸಂಘಟನೆಗಳೆಲ್ಲವೂ ಕೂಡ ಈ ವಿಮಾ ಕಂಪನಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ. ಸಹಜವಾಗಿ ಅಲ್ಲಿ ಬಂದ್ಗೆ ಕರೆ ನೀಡಿದಾಗ ಯಾರು ಕೂಡ ಅಂದ್ರೆ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು, ಬೇರೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸಬೇಕು ಅಂತ ಎಲ್ಲರನ್ನು ಕೂಡ ಮನವಿ ಮಾಡ್ಕೊಂಡಿರ್ತಾರೆ. ಇದೆಲ್ಲವನ್ನು ಹೊರತುಪಡಿಸಿ KSRTC ಏನಾಗಿತ್ತು, KSRTC ಡಿಪೋದ ಬಸ್ಗಳೆಂದು ಎಲ್ಲವೂ ಕೂಡ ರಸ್ತೆಗಳಿದ್ದವು. ಈ ವಿಚಾರವಾಗಿ ಅಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಯಿತು, ಕೊಳಗೆ ಅಲ್ಲಿ ಏನೆಲ್ಲ ಆಯಿತು, ಪರಿಸ್ಥಿತಿ ನಿಯಂತ್ರಣ ಆಯ್ತಾ ಇಲ್ವೋ, ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತದೆ ನೋಡ್ಕೊಂಬನ್ನಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಕರೆ ನೀಡಲಾಗಿರುವಂಥದ್ದು. ತಾಲೂಕು ಬಂದ್ ನಡುವೆಯೂ ಕೂಡ KSRTC ಸಂಚಾರಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿ ಏನು ರೈತರೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರು KSRTC ಅವರು ದಿನನಿತ್ಯದಂತೆ ಅವರು ಸಂಚಾರ ಮಾಡಲಿಕ್ಕೆ ಮುಂದಾಗಿದ್ದಾರೆ. KSRTC ಸಿಬ್ಬಂದಿ ಹಾಗೂ ರೈತ ಸಂಘಟನೆ ಮುಖಂಡರ ನಡುವೆ ಮಾತಿನ ಚಕಮಕಿ ಆಗಿರುವಂಥದ್ದು. ಇನ್ನು ಯಾಕಪ್ಪ ಈ ಬಂದ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ವಿಮಾ ಕಂಪನಿಗಳ ವಿರುದ್ಧ, ವಿಮೆ ಕಂಪನಿಗಳು ಏನ್ತಿರ್ತವೆ, ಈ ಕಂಪನಿಗಳ ವಿರುದ್ಧ ಪ್ರತಿಭಟನೆಗೆ ಮಾವು ಬೆಳೆಗಾರರು ಕರೆ ನೀಡಿರ್ತಾರೆ. ಇನ್ನು ಶ್ರೀನಿವಾಸಪುರ ತಾಲೂಕಿನ ಸಂಯುಕ್ತ ಹೋರಾಟ ಸಮಿತಿಯಿಂದ ಈ ಬಂದ್ಗೆ ಕರೆ ನೀಡಲಾಗಿರುವಂಥದ್ದು. ಈ ಬಂದ್ ನಡುವೆಯೂ ಕೂಡ ಮುಂಜಾನೆ ಸಂಚಾರವನ್ನು KSRTC ಏನಿದೆ ಸೊ ಆರಂಭ ಮಾಡಲಿಕ್ಕೆ ಮುಂದಾಗಿದೆ. ಇನ್ನು ಬಸ್ಗಳನ್ನು ತಡೆದು ಡಿಪೋಗೆ ವಾಹನವನ್ನು ರೈತ ಮುಖಂಡರುಗಳು ಕಳಿಸಿದ್ದಾರೆ. ಈ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ವಿಮಾ ಕಂಪನಿಗಳ ವಿರುದ್ಧ ಮಾವು ಬೆಳೆಗಾರರು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿ ಬಂದ್ ಮಾಡ್ತಾ ಇದ್ದಾರೆ. ಮಾವು ಬೆಳೆಗಾರರ ಸಂಯುಕ್ತ ಹೋರಾಟಕ್ಕೆ ವಿವಿಧ ಸಂಘಟನೆಗಳ ಬೆಂಬಲ ಕೂಡ ಸಿಗ್ತಾ ಇದೆ. ಇನ್ನು ರಸ್ತೆ ತಡೆದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಲ್ಲಿನ ರೈತರು ಬಂದ್ ಮಾಡ್ತಿದ್ದಾರೆ. ಇನ್ನು ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಮುಚ್ಚಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು ನಮಗೆ ಬೆಂಬಲ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಪಟ್ಟಣದಲ್ಲಿ ಯಾವುದೇ ವಾಹನ ಸಂಚಾರವಿಲ್ಲದೆ ಶ್ರೀನಿವಾಸಪುರ ಪಟ್ಟಣ ಇದೆ ಫುಲ್ಲು ಸ್ತಬ್ಧವಾಗಿರುವಂಥದ್ದು. ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂದ್ಗೆ ಕರೆ ನೀಡಿದ್ದ ಸಂಘಟನೆಗಳು, ಇನ್ನು ಇದರಿಂದ ಯಾವುದೇ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಶ್ರೀನಿವಾಸಪುರ ಬಂದು ಇಂಡಸ್ಟ್ರಿಯಲ್ ಏರಿಯಾ ಘೋಷಣೆ ಮಾಡಲೇಬೇಕು. ಇಂಡಸ್ಟ್ರಿಯಲ್ ಏರಿಯಾಗೆ 500 ಕೋಟಿ ಸರ್ಕಾರದಲ್ಲಿ ಮೀಸಲಿಡಲೇಬೇಕು. ಸರ್ಕಾರ
ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಯುಕ್ತ ಹೋರಾಟ ಸಂಸ್ಥೆ ನೇತೃತ್ವದಲ್ಲಿ ಶ್ರೀನಿವಾಸಪುರ ತಾಲೂಕನ್ನು ಬಂದ್ ಮಾಡಲಾಗಿದೆ. ಈ ಬಂದ್ಗೆ ವಿಶೇಷವಾಗಿ ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು, ನಾಗರಿಕ ಬಂಧುಗಳು ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರಥಮ ಬಾರಿಗೆ ನಾನು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 7547 ಜನ ರೈತರು ಫಸಲ್ ಭೀಮಾ ಯೋಜನೆಯಲ್ಲಿ ವಿಮೆಯನ್ನು ಕಟ್ಟಿದ್ದಾರೆ. ಆ ವಿಮೆ ಕಟ್ಟಿರ್ತಕ್ಕಂಥ ರೈತರಲ್ಲಿ 1200 ಜನರ ರೈತರಿಗೆ ಮಾತ್ರ ವಿಮೆ ಬಂದಿದೆ. ಅದು 500 ರೂಪಾಯಿ, 2000, 3000 ಈ ರೀತಿಯಲ್ಲಿ ಇವತ್ತು ಫಸಲ್ ಭೀಮಾ ಯೋಜನೆಯಲ್ಲಿ HDFC ಇರುಗೋ ಕಂಪನಿ ಮೋಸ ಮಾಡಿದೆ. ಈ ಮೋಸ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅವರಿಗೆ ಬೆಂಬಲವಾಗಿ ನಿಂತಿದೆ. ಇದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. 7500 ಚಿಲ್ಲರೆ ಎಲ್ಲ ರೈತರಿಗೂ ಕೂಡ ವಿಮೆ ಇವತ್ತು ಕೂಡಲೇ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಫಸಲ್ ಭೀಮಾ ಯೋಜನೆಯಲ್ಲಿ ಇವತ್ತು ಖಾಸಗಿ ಕಂಪನಿಗಳಿಗೆ ಮರ್ಜ್ ಮಾಡಿರುವುದನ್ನು ವಿರೋಧ ಮಾಡ್ತೀವಿ. ಮುಂದಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಯೋಜನೆಯನ್ನು ಇಟ್ಕೋಬೇಕು. ಎರಡನೇದು, ಕರ್ನಾಟಕ ರಾಜ್ಯ ಸರ್ಕಾರ ಮೇ ತಿಂಗಳಲ್ಲಿ ರೈತರಿಗೆ ಏನೋ ಮಾವು ಬೆಲೆ ನಷ್ಟ ಆಯಿತು, ಆ ನಷ್ಟವನ್ನು ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡ್ತು. ಇದುವರೆಗೂ ಕೂಡ ಆ ಒಂದು ಬೆಲೆ ನಷ್ಟ ಪರಿಹಾರ ಎಲ್ಲ ರೈತರಿಗೂ ವಿತರಣೆ ಆಗಿಲ್ಲ. ಈ ಕೂಡಲೇ ಎಲ್ಲ ರೈತರಿಗೂ ವಿತರಣೆ ಮಾಡಬೇಕು ಅಂತಕ್ಕಂಥದ್ದು. ಮೂರನೇದು, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣನ್ನು ಬೆಳೀತಾ ಇದ್ದೇವೆ. ಇಡೀ ಪ್ರಪಂಚಕ್ಕೆ ಬೇಕಾದಂತಹ ರುಚಿಕರವಾದ ಹಣ್ಣುಗಳನ್ನು ಕೊಡ್ತಾ ಇದ್ದೇವೆ. ಇಂತಹ ಒಂದು ಶ್ರೀನಿವಾಸಪುರದಲ್ಲಿ ಮಾವು ಕೈಗಾರಿಕಾ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸಬೇಕು. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ 500 ಕೋಟಿ, ಕೇಂದ್ರ ಸರ್ಕಾರದಲ್ಲಿ 500 ಕೋಟಿ ಹಣವನ್ನ ಮೀಸಲಿಡಬೇಕು, ಈ ಅಭಿವೃದ್ಧಿ ಪಡಿಸಲಿಕ್ಕಾಗಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಾಲ್ಕನೇದು, ಇವತ್ತು ಮಾವು ಸಂಸ್ಕರಣ ಘಟಕಗಳನ್ನ ಸ್ಥಾಪನೆ ಮಾಡುವುದರ ಮುಖಾಂತರ ಮಾವು ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು. ಇದರ ಮುಖಾಂತರ ಮಾವು ಬೆಳೆಗಾರರನ್ನ ರಕ್ಷಣೆ ಮಾಡಿ ಇಲ್ಲಿರ್ತಕ್ಕಂಥ ನಿರುದ್ಯೋಗ ಯುವಜನರಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಶ್ರೀನಿವಾಸಪುರ ತಾಲೂಕು ಬಂಧನ ಮಾಡಲಾಗಿದೆ. ಸ್ವಯಂ ಪ್ರೇರಿತರಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ದಲಿತಪರ ಸಂಘಟನೆಗಳು, ಎಲ್ಲ ಸಮಾಜದ ಬಗ್ಗೆ, ರೈತರ ಬಗ್ಗೆ ಗೌರವವಿರ್ತಕ್ಕಂಥ ಎಲ್ಲ ಸಂಘಟನೆಗಳವರು ಇವತ್ತು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ನಮಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಇವತ್ತು ಒಂದು HDFC ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ನಮಗೆ ಮೋಸ ಆಗಿದೆ. ಅದರ ಮೋಸದ ಫಲವಾಗಿ ಇವತ್ತು ನಾವೇನು ಬಂದ್ ಮಾಡಿದರೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸರ್ಕಾರದ ಗಮನವನ್ನು ತಂದು ಈ ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ರೈತರಿಗೆ ಬರಬೇಕಾದಂತಹ ಇನ್ಶೂರೆನ್ಸ್ ಹಣವನ್ನು ಬಳಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ರೀತಿಯ ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತೆ. ಇದಕ್ಕೆ ಅವಕಾಶ ಕೊಡದೆ ಜಿಲ್ಲಾ ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತಂದು ರೈತರಿಗೆ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಬರಬೇಕಾದಂಥ ಇನ್ಶೂರೆನ್ಸ್ ಹಣವನ್ನು ಕೊಡಿಸಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸರ್ಕಾರ ಏನು ನಷ್ಟ ಪರಿಹಾರ ಘೋಷಣೆ ಮಾಡಿತ್ತು ಅದರಲ್ಲೂ ಸಹ ಕೆಲವು ಲೋಪದೋಷಗಳಿಂದ ಇನ್ನೂ ರೈತರಿಗೆ ನಷ್ಟ ಪರಿಹಾರ ಬಂದಿಲ್ಲ, ಅದನ್ನು ಸಹ ಕೊಡಿಸಬೇಕು. ಇವತ್ತು HDFC ಕಂಪನಿಯವರು ಏನು ಅವರ ಅಹವಾಲುಗಳನ್ನು ಮುಂದಿಟ್ಕೊಂಡು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅದನ್ನು ಹಿಂಪಡಿಬೇಕು. ಸರ್ಕಾರವೇ ಘೋಷಣೆ ಮಾಡಿದ್ದಲ್ಲಿ, ಸರ್ಕಾರವೇ ಪರಿಹಾರ ಘೋಷಣೆ ಮಾಡಿದೆ ನಷ್ಟ ಪರಿಹಾರ, ಅಂಥ ಸಮಯದಲ್ಲಿ ಕಂಪನಿಯವರು ನಮಗೆ ದಾಖಲೆಗಳಿಲ್ಲ, ಆ ಪ್ರಕಾರ ನಾವು ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಏನು ಇವತ್ತು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಹಿಂಪಡೆದು ಈ ಕೂಡಲೇ ಇನ್ಶೂರೆನ್ಸನ್ನು ರೈತರಿಗೆ ತಲುಪುವಂತಾಗಬೇಕು. ಮತ್ತು ಈ ಭಾಗದಲ್ಲಿ ಮಾವು ಕೈಗಾರಿಕಾ ಪ್ರದೇಶವನ್ನು ಇಲ್ಲಿ ಅಳವಡಿಸಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು. ಮಾವು ಮಂಡಳಿಗೆ ಸುಮಾರು ಒಂದು 500 ಕೋಟಿ ರೂಪಾಯಿ ಹಣವನ್ನು ನಿಗದಿ ಮಾಡಿ, 500 ಕೋಟಿ ಹಣವನ್ನು ನಿಗದಿ ಮಾಡಿ ರೈತರಿಗೆ ನಷ್ಟ ಪರಿಹಾರ ಕೊಡಿಸುವಲ್ಲಿ ಮುಂದಾಗಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ.
ಇದನ್ನ ಇದರ ಬಗ್ಗೆ ಒಂದು ಘಟನೆ ಬಗ್ಗೆ ಹಾಗೆ ಬಂಧನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಸೊ ಹಾಗಾದ್ರೆ ಮುಖ್ಯ ಕಾರಣ ಏನಾಗಿದೆ? ಒಂದು ಮೇಲ್ನೋಟಕ್ಕೆ ಗಮನಿಸಿದರೆ ಅವ್ರು ಹೇಳಿರೋ ಪ್ರಕಾರ ವಿಮೆ ಕಂಪನಿಗಳ ವಿರುದ್ಧ ಇವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾವು ಬೆಳೆಗಾರರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ ಏನಾಗಿದ್ರೆ ವಿಶ್ವರಾಜ್ ಏನಂತಂದ್ರೆ, ಅಧಿಕಾರಿಗಳು ವಿಮೆ ಕಟ್ಟಿಸ್ಕೊಳ್ಳೋ ಬೆಳೆ ವಿಮೆ ಕಟ್ಟಿಸ್ಕೊಳ್ಳಲ್ಲಿ ಎಷ್ಟು ಮುಂಜಾಗ್ರತೆ ವಹಿಸ್ತಿದ್ರು, ವಿಮೆ ಕೊಡಿಸೋದ್ರಲ್ಲಿ ರೈತರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಅಷ್ಟೇ ಮೀನಾಮೇಶ ಇರ್ತಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ ರೈತರು. ತದನಂತರ ಏನಂತಂದ್ರೆ, ಸುಮಾರು ಅಕ್ಟೋಬರ್ ನವೆಂಬರ್ 1 ಇಯರ್ ಇಂದ ಮಾವು ಬೆಳೆಗಾರರು ಯಥೇಚ್ಛವಾಗಿ ಇಲ್ಲಿ ಜಿಲ್ಲೆ ಶ್ರೀನಗರ ತಾಲೂಕು ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತಾನೆ ಪ್ರಖ್ಯಾತಿ ಪಡೆದಿದೆ. ಪ್ರಖ್ಯಾತಿ ಪಡೆದಂತ ಸಂದರ್ಭದಲ್ಲಿ ಹೆಚ್ಚು ಬೆಳೆಯಂತಹದ್ದು ಮಾವು ಬೆಳೆಗಾರರು. ಅಂತ ಸಂದರ್ಭದಲ್ಲಿ ಮಾವು ಬೆಳೆಯುವುದು ಇಡೀ ದೇಶಕ್ಕೆ ಕಲ್ಪಡಂತ ಸಂದರ್ಭದಲ್ಲಿ ಅವ್ರಿಗೆ ನಷ್ಟ ಹೊಂದಿದ್ದಾರೆ. ಲಾಸ್ಟ್ ಟೈಮ್ ಮಳೆ ಹೆಚ್ಚಾಗ್ಬಿಟ್ಟು ನಷ್ಟ ಹೊಂದಿದ್ದಾರೆ. ವಿಮೆ ಕಟ್ಟಿಸ್ಕೊಂಡು ತದನಂತರ ನಾವು ಪರಿಹಾರ ಕೊಡ್ತೀವಿ ಅಂತ ಸಂದರ್ಭ ಏನಾದ್ರು ಆದ್ರೆ ಸಮಸ್ಯೆ ಆದ್ರೆ ಅಂತ ಕಟ್ಟಿಸ್ಕೊಂಡ್ಬಿಟ್ಟು ಅವ್ರು ವಿಮೆ ಕೊಟ್ಟಿಲ್ಲ. 1 ವರ್ಷ ಆದ್ರೂ ನಮ್ಗೆ ಬೆಳೆಯಲ್ಲೂ ನಷ್ಟ ಆಗಿದೆ ಅಂತ ನಂತರ ವಿಮೆ ಕಂಪನಿಯಿಂದ ನಷ್ಟ ಹೊಂದಿದ್ದೀರಿ ಅಂತ ಹೇಳ್ಬಿಟ್ಟು ರಸ್ತೆ ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ ಯಶರಾಜ್. ಸೊ ಓಕೆ, ಈಗ ಅವರು ಯಾರತ್ರ ಮನವಿ ಸಲ್ಲಿಸಿದ್ದಾರೆ, ಈಗ ಪ್ರತಿಭಟನೆ ಮಾಡಿದ್ರು ಓಕೆ, ಯಾರತ್ರ ಮನವಿ ಸಲ್ಲಿಸಿದ್ದಾರೆ, ಮುಂದಿನ ನಿರ್ಧಾರ ಏನಾಗಿರುತ್ತೆ, ಇದಕ್ಕೆ ವಿಮೆ ಕಂಪನಿಗಳು ಏನಾದ್ರೂ ರೆಸ್ಪಾಂಡ್ ಮಾಡಿದಾರ ಹೇಗೆ? ಯಶರಾಜ್ ಏನಂತಾನೆ, ವಿಮೆ ಕಂಪನಿ ಅವ್ರನ್ನು ಅವರು ಹೋಗಿ ಅಲ್ಲಿ ಮನವರಿಕೆ ಮಾಡ್ಕೊಂಡಿದ್ದಾರೆ ರೈತರು. ತದನಂತರ ಅಲ್ಲೂ ಅವರು ಕ್ಯಾರಿ ಅನ್ನುತ್ತಿಲ್ಲ. ತದನಂತರ ಡಿಸಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ಲಸ್ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೂ ಮನವಿ ಮಾಡ್ಕೊಂಡ್ರು. ಅಧಿಕಾರಿಗಳು ಅವ್ರು ಇಸ್ಕೊಂಡು ಕಸದ ಬುಟ್ಟಿಗೆ ಎಸೆಯುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಒಂದು ಆರೋಪಗಳು ಕೇಳಿ ಬರ್ತಿದೆ ರೈತರಿಂದ. ಯಾವುದೇ ತರ ಇವರಿಗೆ ಪರಿಹಾರ ಒದಗಿಸದೇ ಇರೋದಕ್ಕೆ ಕಾರಣ ಸಲುವಾಗಿ ಶ್ರೀನಿವಾಸಪುರದ ಪಟ್ಟಣದಲ್ಲಿ ಇಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ರೈತರು ಯಶರಾಜ್. ಓಕೆ, ಹಾಗಾದ್ರೆ ಅಲ್ಲಿ ಈ ಬಂದ್ಗೆ ಏನ್ ಕರೆ ನೀಡಿದ್ರು, ಅಲ್ಲಿನ ಎಲ್ಲಾ ಜನರು ಕೂಡ ಸ್ಥಳೀಯರು ಏನಿದ್ದಾರೆ ಎಲ್ಲರೂ ಕೂಡ ಬೆಂಬಲ ಸೂಚಿಸಿದ್ರ, ಅಥವಾ ಯಾಕೆ KSRTC ಮಾತ್ರ ಈ ರೀತಿ ಒಂದು ವರ್ತನೆ ಮಾಡ್ತು? ಹಾಗಾದ್ರೆ KSRTC ಬಸ್ಗಳನ್ನ ರಸ್ತೆಗಳಿಸುವಂತ ವರ್ತನೆ ಯಾಕೆ ಮಾಡ್ತು, ಅಥವಾ ಅಲ್ಲಿನ ಜನರು ಕೂಡ ಇದಕ್ಕೇನಾದ್ರೂ ಕೈ ಜೋಡಿಸಿದ್ರ ಇಲ್ವಾ ಹೇಗೆ? ಯಶರಾಜ್ ಏನಂತಂದ್ರೆ, ಇಲ್ಲಿನ ಸುಮಾರು ಸಂಘಟನೆಗಳು ಈ ರೈತರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ತದನಂತರ KSRTC ಬಸ್ಗಳು ಯಥಾಸ್ಥಿತಿಯಾಗಿ ಸಾರಿಗೆ ವ್ಯವಸ್ಥೆ ಅನ್ನೋದು ಪ್ರಾರಂಭಿಸಿದಾಗ ರೈತರು ಸಂಘಟನೆಗಳು ಹಾಗೂ ರೈತರು ಎಲ್ಲರೂ ಒಟ್ಟಿಗೆ ಹೋಗಿ ಅದನ್ನ ಸ್ಟಾಪ್ ಮಾಡಿ ಮತ್ತೆ ಡಿಪೋ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಅವ್ರಿಗೆ ರೈತರು ಕಳಿಸಿದ ಮೇಲೆ ತದನಂತರ DC ಬರಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ತಾಲೂಕು ದಂಡಾಧಿಕಾರಿಗಳು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೂ ರೈತರು ಒಪ್ಪುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಯಶರಾಜ್. ಈಗ ಧನ್ಯವಾದ ತಮ್ಮ ಮಾಹಿತಿಗಾಗಿ ಹರ್ಷವರ್ಧನ್. ನೋಡ್ಬೇಕು, ಒಟ್ಟು ಮೋಸ ಹೋಗುದು ರೈತನೇ ಅನ್ನೋ ಒಂದು ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತು ಎಲ್ರಿಗೂ ಕೂಡ. ಯಾಕಂದ್ರೆ ಅವರಿಗೆ ಕಷ್ಟ ಅಂದಾಗ ಅವ್ರು ಬಂದು ಅವರಿಗೆ ಒಂದು ವಿಮೆ ಕೊಡೋದು ಅಥವಾ ಒಂದು ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡೋದು ಮತ್ತೊಂದು ಮಾಡ್ತಾರೆ. ಆದರೆ ರೈತರು ಕಷ್ಟ ಅನುಭವಿಸಿದಾಗ ಯಾವುದೇ ಕಂಪ್ನಿಗಳು ಮುಂದೆ ಬರೋದಿಲ್ಲ. ಸೊ ಇದು ಪ್ರತಿನಿತ್ಯ ರೈತ ಅನುಭವಿಸ್ತಾರೋಂಥ ಒಂದು ನೋವು. ಇದಕ್ಕೆ ಏನು ನೋಡ್ಬೇಕು, ಏನೋ ಹೇಗೆ ಯಾವ ರೀತಿ ಪರಿಹಾರ ಸಿಗುತ್ತೆ, ಯಾವ ರೀತಿ ಪರಿಹಾರ ಪಡ್ಕೊಳ್ತಾರೆ ಕಾದ್ ನೋಡೋಣ. ಅಪ್ಪ ಕಾಜಣ್ಣ ಕಾಜಣ್ಣ ಹೇಳಿ ಮುಂದೆ ನಿಮ್ಮೇಡ.